ಸೊ ಗೈಸ್, ಇವನೇ ಪೋಗೋ. ಪೋಗೋ ಏನಕ್ಕೆ ಒಂದು ಹೊಸ ಕ್ಯಾರೆಕ್ಟರ್ನ ತಗೊಂಬಂದಿದ್ದೀನಿ ಅಂದರೆ, ಫ್ರಾಂಕ್ಲಿನ್ ಟ್ರೆವರ್ ಮತ್ತು ಮೈಕಲ್ ಬಂದ್ಬಿಟ್ಟು ತುಂಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಅವರೆಲ್ಲ ಈ ಸ್ಟೀಲಿಂಗು ಮತ್ತು ಕಳ್ತನ ಮಾಡೋದು ಅಂಥದ್ದೆಲ್ಲ ಏನೂ ಮಾಡಲ್ಲ. ಸೊ ಅದಕ್ಕೆ ಪೋಗೋ ಅಂತ ಒಂದು ಹೊಸ ಕ್ಯಾರೆಕ್ಟರ್ನ ನಾನು ಕರ್ಕೊಂಬಂದಿನಿ. ಸೊ ನಿಮ್ಗೆ ಈ ಪೋಗೋ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪೋಗೋ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಸೊ ನೀವು ನೋಡ್ಬೋದು, ಇದು ಫ್ರಾಂಕ್ಲಿನ್ ಬಂದ್ಬಿಟ್ಟು ಅವ್ನು ಕಾರ್ನ ಕೊಟ್ಟಿದ್ದಾನೆ. ಸೊ ಫ್ರಾಂಕ್ಲಿನ್ ಬಂದ್ಬಿಟ್ಟು ಅದು ಯಾವುದೋ ಬ್ಯಾಂಕ್ ಕೆಳಗಡೆ ಬಂದ್ಬಿಟ್ಟು ಪಾರ್ಕಿಂಗ್ ಜಾಗದಲ್ಲಿ ಎಲ್ಲೋ ಇದ್ದೀನಿ ಅಂತ ಹೇಳಿದ್ದಾನೆ. ಸೊ ಇವಾಗ ಆ ಜಾಗ ಹುಡ್ಕೊಂಡು ಹೋಗ್ಬೇಕು. ಕಷ್ಟಪಟ್ಟೆ ಸ್ಲೈಡ್ ಆಗುತ್ತೆ ರೀ ಕಾರು, ಯಾವಾಗ್ಲೂ ಸ್ಲೈಡೇ ಈ ಕಾರ್, ಆ್ಯಕ್ಚುಲಾಗಿ ಸ್ಲೈಡೇ ಇದು. ಸೊ ಈ ಒಂದು ವಾಯ್ಸ್ ಬಂದ್ಬಿಟ್ಟು ಸಖತ್ ಕ್ರೇಜಿಯಾಗಿರುತ್ತೆ ಅಂತೂ. ಸೊ ಯಾವಾಗ ಯಾವಾಗ ಪೋಗೋ ಕ್ಯಾರೆಕ್ಟ್ರ್ ಬಂದಾಗ ಮತ್ತು ಫ್ರಾಂಕ್ಲಿನ್ ಕ್ಯಾರೆಕ್ಟರ್ ಎಲ್ಲ ಬಂದಾಗ ನೋಡೋಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂಥರ ಇವ್ನ ವಾಯ್ಸ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ರಿ, ನೀವು ಹೋಗ್ತಾ ಹೋಗ್ತಾ ವೀಡಿಯೋ ಕಂಟಿನ್ಯೂ ಆಗೋ ಟೈಮಲ್ಲಿ. ಸೊ ಇಲ್ಲೇ ಎಲ್ಲೋ ಕೆಳಗಡೆ ಎಲ್ಲೋ ಇದೆ ಗುರು ಅದು. ಸೊ ಇತ್ತು ಹೋಗ್ರ ಸೈಡ್ಗೆ. ಸೊ ಅವ್ನು ಇಳಿತಾನಲ್ವ, ಇಳಿದ್ಬಿಟ್ಟು ಅವ್ನು ಮಾತಾಡ್ತಾನೆ. ಆವಾಗ ಅವ್ನ ವಾಯ್ಸ್ ನೋಡಿ, ಒಳ್ಳೆ ಮಸ್ತಾಗಿರುತ್ತೆ ವಾಯ್ಸ್ ಅಂತ ಒಂದು. ಇದೇನಾ ಇದು ಕ್ಲೋಸ್ ಆಗಿದೆಯಲ್ಲ ಇದು. ಓಕೆ ಓಕೆ, ಈ ಸೈಡ್ ಈ ಸೈಡ್ ಈ ಸೈಡು. ಸೊ ನೋಡೋಣ ಫ್ರಾಂಕ್ಲಿನ್ ಎಲ್ಲಿದ್ದಾನೆ ಅಂತ, ಅವ್ನು ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ. ಜಸ್ಟ್ ಹೋಗಿ ನೋಡೋಣ ನಾನು. ಓಕೆ ಫ್ರಾಂಕ್ಲಿನ್ ಇಲ್ಲಿದ್ದಾನೆ. ಸೊ ಇವ್ನು ಎಳೆದ್ಬಿಟ್ಟು ಹೋಗ್ಬಿಟ್ಟು ಮಾತಾಡೋಣ ಬನ್ನಿ. ಸೊ ಅವ್ನು ಮುಂದೆ ಹೋಗ್ಬಿಟ್ಟು ಮಾತಾಡೋಣ. ಸೊ ಇವಾಗ ಪೋಗೋ ಮಾತಾಡ್ತಾ ಇರೋದು, ಹಲೋ ಫ್ರಾಂಕ್ಲಿನ್, ಹೇಗಿದ್ಯಾ? ಸೊ ಚೆನ್ನಾಗಿದ್ಯಾ ಅನ್ಕೊಂಡಿದ್ದೀನಿ. ಸೊ ಇವಾಗ ಏನ್ ಕೆಲಸ ಮಾಡ್ಕೊಡ್ಬೇಕು ಅಂತ ಬೇಗ ಹೇಳು. ಸೊ ನಿಮ್ಗೆ ಆ ಕೆಲಸ ನಾನು ಮಾಡ್ಕೊಡ್ತೀನಿ. ಏನೂ ಇಲ್ಲ, ಸಿಂಪಲ್ ಕೆಲಸ. ನೀನೇನ್ ಮಾಡ್ಬೇಕು ಅಂದ್ರೆ, ಹೋಗ್ಬಿಟ್ಟು ಇದೇ ಬಿಲ್ಡಿಂಗ್ ಮೇಲೆ ಬಂದ್ಬಿಟ್ಟು ಫುಲ್ ಹೈ ಸೆಕ್ಯೂರಿಟಿ ಅಲ್ಲಿ ಒಂದು ಗಾಡಿ ನಿಂತಿದೆ, ಆ ಗಾಡಿ ನೀನು ತಗೊಂಬಂದು ಕೊಡು ನನಗೆ ಅಷ್ಟೇ. ಸೊ ಈ ಕೆಲಸ ಎಲ್ಲ ನಾವು ಮಾಡೋಕ್ಕಾಗಲ್ಲ. ಸೊ ನಾವು ತುಂಬ ವಾಂಟೆಡ್ ಲಿಸ್ಟಲ್ಲೆಲ್ಲ ಇದ್ದೀವಿ. ಸೊ ಈ ಕೆಲಸ ನೀನೇ ಮಾಡ್ಕೊಂಬಂದು ನಮಗೆ ಕೊಡಬೇಕು, ಇಲ್ಲಾಂದರೆ ನಾವು ಈ ವಿಷಯ ನಾವು ಮಾಡಿದ್ರೆ ತುಂಬ ಎಷ್ಟೊಂದು ಜನ ಸತ್ತೋಗ್ತಾರೆ, ಎಷ್ಟೊಂದು ಜನ ಇದಾಗ್ತಾರೆ. ಸೊ ನೀನೇ ಮಾಡು, ನೀನೇ ಮಾಸ್ಕ್ ಹಾಕೊಂಡೆಲ್ಲ ಇರೋದಕ್ಕೆ ಹೋಗು. ಸೊ ಈ ಕೆಲಸ ನೀನು ಬೇಗ ಮಾಡ್ಕೊಡ್ತೀಯ ಅಂತ ನನಗೆ ಶ್ಯೂರಿಟಿ ಇದೆ. ಸೊ ಹೋಗು, ಏನು ಮಾಡ್ತೀಯೋ ಮಾಡು ನಿಮಗೆ. ಸೊ ಗೈಸ್, ಇವಾಗ ಹೋಗೋಣ. ಪೋಗೋ ಮಾತಾಡಿರೋದು ನೋಡಿರ್ಬೋದು, ಒಂಥರ ಅವನು ಒಂಥರ ಈ ರೋಬೋಟ್ ವಾಯ್ಸಲ್ಲಿ ಏನೋ ಬಂದಿರುತ್ತೆ. ಸೊ ಕ್ರೇಜಿಯಾಗಿರುತ್ತೆ. ಇವಾಗ ನಾವು ಅಲ್ಲೇ ಅದೇ ಲೊಕೇಶನ್ಗೆ ಹೋಗ್ಬೇಕು. ಇವಾಗ ಕಾರ್ ನಿಲ್ಲಿಸ್ಬಿಟ್ಟು ಇವಾಗ ಮೇಲಕ್ಕೆ ಹೋಗ್ಬೇಕು ನಾವು. ಸೊ ಬ್ರಿಡ್ಜ್ ಮೇಲೆ, ಆ ಬ್ರಿಡ್ಜ್ ಮೇಲೇ ಇರೋದು ಆ್ಯಕ್ಚುಲಾಗಿ ಯಾವುದು ಆ ಗಾಡಿ ನಿಂತ್ಕೊಂಡಿರೋದು. ಸೊ ಅದು ಟಾಪ್ ಫ್ಲೋರಲ್ಲಿ, ಹೆಲಿಕಾಪ್ಟ್ರೆಲ್ಲ ನಿಲ್ಲುತ್ತಲ್ವ ಟಾಪ್ ಫ್ಲೋರಲ್ಲಿ ಇರೋದು. ಸೊ ಆ ಟಾಪ್ ಫ್ಲೋರಿಗೆ ಹೋಗ್ಬಿಟ್ಟು ನಾವು ಮಾಡಬೇಕು. ಸೊ ಬನ್ನಿ ಇವಾಗ, ಇಲ್ಲನೇ ಕಾರ್ ನಿಲ್ಲಿಸ್ಬಿಡೋಣ. ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನಾವು ಹೋಗೋಣ ಇವಾಗ. ಸೊ ಇಲ್ಲೇ ಕಾರ್ ನಿಲ್ಲಿಸ್ಬಿಡೋಣ, ನಾವು ಪಾರ್ಕ್ ಮಾಡ್ಬಿಡೋಣ. ಕ್ರೇಜಿ. ಸೊ ಬನ್ನಿ ಇವಾಗ ಪಾರ್ಕ್ ಮಾಡಿಬಿಟ್ಟು ನಾವು ಹೋಗೋಣ. ಸೊ ಗೈಸ್, ಇಲ್ಲಿ ಟಾಪ್ ಫ್ಲೋರ್ಗೆ ಹೋಗೋಕ್ಕೆ ಬಂದುಬಿಟ್ಟು ಆ ಒಂದು ಜಾಗ ಇದೆ, ಇದು ಪೊಲೀಸ್ ಎಲ್ಲ ಇದ್ದಾರೆ. ಸೊ ಎಂಟ್ರಿ ಲೈನ್. ಓಕೆ, ನಾವು ಹೋಗೋಕ್ಕಾಗಲ್ಲ ಗುರು, ಸೀರಿಯಸ್ಸಾಗಿ ಹೋಗೋಕ್ಕಾಗಲ್ಲ ನಾವು. ಸೊ ಆ ಟಾಪ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಏನು ಇಷ್ಟೊಂದು ಜನ, ಅದು ಮಿಲ್ಟ್ರಿ ಟ್ಯಾಂಕ್ಗಳೆಲ್ಲ ಬಂದುಬಿಟ್ಟಿದೆ ಗುರು. ಅದು ಯಾವ ಥರ ಒಂಥರ ವಿಚಿತ್ರ ಟ್ಯಾಂಕ್ಗಳಾಗಿದೆ. ಸೊ ಆಚೆನೇ ಇಷ್ಟೊಂದು ಸೆಕ್ಯೂರಿಟಿ ಇದ್ದಾರೆ ಅಂದರೆ ನನ್ನ ಪ್ರಕಾರ 100% ನಮ್ಮ ಮೇಲೆ ಹೋಗೋಕ್ಕೆ ಬಿಡಲ್ಲ ಅವರು. ಸೊ ನಾವು ಬೇರೆ ಒಂದು ವೇ ಅಲ್ಲೇ ನೋಡಬೇಕು. ಸೊ ಪಕ್ಕದ ಜಾಗದಲ್ಲೇ ಬಂದುಬಿಟ್ಟು ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಿಗೆ ಹೋಗಿ ನೋಡೋಣ ನಾವು ಏನು ಸಿಗುತ್ತೆ ಅಂತ. ಆದರೆ ಇಷ್ಟೊಂದು ಜನ ಪೊಲೀಸ್ ಇದಾರಲ್ಲ, ಹೆಂಗೆ ಬೇರೆನ ಏನ ಚಾನ್ಸ್ ನೋಡಿ. ಈ ಬಿಲ್ಡಿಂಗ್ ಇರೋದ್ರಲ್ಲೇ ಬಿಗ್ಗೆಸ್ಟ್ ಬಿಲ್ಡಿಂಗ್ ಬಂದುಬಿಟ್ಟು ಈ ಬ್ಯಾಂಕ್ ಬಿಲ್ಡಿಂಗ್ ಆದಮೇಲೆ ಆ ಬಿಲ್ಡಿಂಗ್ ಆ ಕನ್ಸ್ಟ್ರಕ್ಷನ್ ಸೈಟಲ್ಲೇ ಇರೋದ. ಸೊ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಇವಾಗ ಹೋಗೋಣ ಬನ್ನಿ ನಾವು. ಸೊ ಗೈಸ್, ಇವಾಗ ನಾವು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲಿದ್ದೀವಿ. ಇಲ್ಲಿಂದ ಏನು ಕಾಣ್ತಾನೆ ಇಲ್ಲ, ಆ್ಯಕ್ಚುಲಾಗಿ ಏನು ಕಾಣ್ತಾ ಇಲ್ಲ. ಸೊ ಇಲ್ಲಾಂದರೆ ಅಲ್ಲೊಂದು ಕ್ರೇನ್ ಇದೆ, ಈ ಕ್ರೇನ್ ಮೇಲೆ ಹತ್ಕೊಂಡು ನೋಡೋಣ. ಅದು ಇನ್ನೂ ಸ್ವಲ್ಪ ಹೈಟ್ ಕಾಣುತ್ತೆ ನಮಗೆ, ಆ್ಯಕ್ಚುಲಾಗಿ ಗೊತ್ತಾಗುತ್ತೆ ಏನು ಅಂತ. ಸೊ ಗೈಸ್, ಇವಾಗ ನಾವು ಕ್ರೇನ್ ಮೇಲೆ ಇದ್ದೀವಿ. ಸೊ ಇಲ್ಲಿಂದನೂ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ನಾನು ಸ್ವಲ್ಪ ಝೂಮ್ ಇನ್ ಮಾಡ್ತಾ ಇದ್ದೀನಿ ನೋಡಿರಿ ನೀವು. ಸೊ ನನಗೊಂದು ಇವಾಗ ಐಡಿಯಾ ಬಂದಿದೆ, ಅಲ್ಲಿ ಹೆಲಿಕಾಪ್ಟರ್ ಹೋಗ್ಬೋದು. ಸೊ ಪಕ್ಕದಲ್ಲೇ ಬಂದುಬಿಟ್ಟು ಹೆಲಿಕಾಪ್ಟರ್ ಏನು ರೆಂಟ್ ಮಾಡೋ ಜಾಗ ಬಂದುಬಿಟ್ಟು ಪಕ್ಕದಲ್ಲೇ ಇದೆ. ಸೊ ಆ ಜಾಗಕ್ಕೆ ಹೋಗೋಣ ನಾವು ಇವಾಗ ನೆಕ್ಸ್ಟು. ಸೊ ಅಲ್ಲಿ ಬಂದುಬಿಟ್ಟು ಕೇಳಿ ನೋಡೋಣ, ಆ ಒಂದು ಹೆಲಿಕಾಪ್ಟರ್ ಎಷ್ಟು ಕೊಡ್ತಾರೆ ಅಂತ ಕೇಳಿ ನೋಡೋಣ ನಾವು. ಯಾಕಂದರೆ ಫ್ರಾಂಕ್ಲಿನ್ಗೆ ಆ ಗಾಡಿ ಬೇಕೇ ಬೇಕು ಅಂತ ಹೇಳಿದ್ದಾನೆ. ಸೊ ನಮ್ಮ ಇಲ್ಲೇ ಬಂದುಬಿಟ್ಟು ಮೈಕಲ್ ಗಾಡಿ ಇಲ್ಲೇ ಸ್ಟಾಪ್ ಮಾಡಿ ನಿಲ್ಸಿದ್ದಾನೆ ಈ ಗಾಡಿನ, ಆದರೆ ನಾವು ದೇಪ್ಕೊಂಡು ಹೋಗ್ಬಿಡೋಣ ಇವಾಗ. ಸೊ ನೀವು ಮ್ಯಾಪಲ್ಲಿ ನೋಡ್ಬೋದು, ಕಾರ್ ಬಂದುಬಿಟ್ಟು ಮೈಕಲ್ ಕಾರೇ ಅದು. ಮೈಕಲ್ ಸ್ವಲ್ಪ ಕಲರೆಲ್ಲ ಚೇಂಜ್ ಮಾಡಿದ್ದಾನೆ ಏನೋ ಗೊತ್ತಿಲ್ಲ, ಫುಲ್ ವೈನ್ ಕಲರಲ್ಲಿ ಏನೋ ಇದೆ ಕಾರ್ ಒಂದು ಇವಾಗ. ಸೊ ಸಖತ್ತಾಗಿಬಿದ್ದ ಗುರು, ಸಖತ್ತಾಗಿಬಿದ್ದ ಪೋಗೋ ಅಂತೂ. ಸೊ ಹೋಗ್ಬಿಟ್ಟು ಈ ಕಾರ್ನ ತಗೊಂಡು ನಾವು ಈಗ ಆ ಜಾಗಕ್ಕೆ ಹೋಗೋಣ ನಾವು. ಏನಿದು, ಓಪನೇ ಆಗ್ತಾಯಿಲ್ಲ, ಇರಿ ಇಲ್ಲ ನೋಡೋಣ. ಓ, ಓಪನ್ ಆಗ್ತಾ ಇಲ್ಲ ಗುರು. ಹಂಗಂದ್ರೆ ಈ ಕಾರ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿರೋ ಯಾವ್ದನ್ನ ಒಂದು ಕಾರ್ನ ನಾವು ತಗೊಂಡು ಇವಾಗ ಬೇಗ ನಾವು ಆ ಲೊಕೇಶನ್ಗೆ ಹೋಗೋಣ ಬನ್ನಿ.
ಸೊ ಇವಾಗ ನಾವು ಹೆಲಿಕಾಪ್ಟರ್ ರೆಂಟಲ್ ಜಾಗಕ್ಕೆ ಬಂದಿದ್ದೀವಿ. ಸೊ ರೆಂಟ್ ಮಾಡೋ ಜಾಗ ಇಲ್ಲೇ ಇದೆ. ಸೊ ಇಲ್ಲಿ ಆಲ್ರೆಡಿ ಒಂದು ಎರಡು ಕಾಣ್ತಿದೆ, ಎರಡು ಹೆಲಿಕಾಪ್ಟರ್ ಕಾಣ್ತಿದೆ, ಒಂದು ಕಾರ್ಗೋ, ಒಂದು ನಾರ್ವೋ, ಓಕೆ ಮೂರು ಕಾಣ್ತಿದೆ ಇಲ್ಲಿ. ಸೊ ಈ ಲೇಡಿ ಹತ್ರ ಹೋಗ್ಬಿಟ್ಟು ನಾವು ಮಾತಾಡಬೇಕು ಅನಿಸುತ್ತೆ. ಸೊ ಇವಳೇ ಮೇಂಟೈನ್ ಮಾಡೋದು ಅನಿಸುತ್ತೆ ಈ ಏರಿಯಾನ. ಸೊ ಹೋಗ್ಬಿಟ್ಟು ಅವಳ ಹತ್ರ ಮಾತಾಡೋಣ, ಇದು ಅನ್ಲಾಕ್ ಮಾಡಿದ್ರೆ ತಿರುಗೋದಂಗೆ ಸೇವ್ ಆಗೋಗುತ್ತೆ. ನನಗೊಂದು ಹೆಲಿಕಾಪ್ಟರ್ ರೆಂಟ್ ಬೇಕಾಗಿದೆ, ಸೊ ಎಷ್ಟು ಕಾಸ್ಟ್ ಎಲ್ಲ ಆಗುತ್ತೆ ಅಂತ ಸ್ವಲ್ಪ ಹೇಳಿ. ಸರ್, $20 ಕಾರ್ಗೋ ಪ್ಲೇನ್ಗಾಗುತ್ತೆ, $10 ನಾರ್ಮಲ್ ಎರಡು ಹೆಲಿಕಾಪ್ಟರ್ದಾಗುತ್ತೆ, ಇನ್ನೊಂದು ಬಂದುಬಿಟ್ಟು $15 ಒಂದಾಗುತ್ತೆ. ಸೊ ನಿಮ್ಗೆ ಯಾವ ಫ್ಲೈಟ್ ಬೇಕು ಅಂತ ನೀವೇ ಹೇಳಿ, ಅದು ತಗೊಂಡೋಗಿ. ನೀವು $10. ಸೊ ವೈಟ್ ಕಲರ್ ಹೆಲಿಕಾಪ್ಟರ್ ಸರ್ ನೀವು ತಗೊಂಡೋಗ್ಬೇಕಾಗಿರೋದು. ಸೊ ಹ್ಯಾವ್ ಅ ಸೇಫ್ ಜರ್ನಿ ಸರ್. ಸೊ ನೀವು ಬಂದ್ಬಿಟ್ಟು ಕಟ್ಬೋದು. ಬಾಯ್. ಸೊ ಗೈಸ್, ಇವಾಗ ಹೆಲಿಕಾಪ್ಟರ್ ತಗೊಂಡು ನಾವು ಇವಾಗ ಆ ಲೊಕೇಶನ್ಗೆ ಹೋಗಬೇಕು. ಅಲ್ಲಿ ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೊಳೋಣ ಅಲ್ಲಿ ಗಾಡಿ ಇದೆಯಾ ಇಲ್ವಾ ಅಂತ. ಸೊ ನಾವು ಬ್ಲೈಂಡಾಗಿ ನಾವು ಹೋಗೋದು ಬೇಡ. ಸೊ ನನಗೆ ಈ ಕೀಬೋರ್ಡಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೆಲಿಕಾಪ್ಟರ್ ಓಡಿಸೋದಂತೂ ಗುರು ಸಖತ್ ತಲೆನೋವು, ಆ್ಯಕ್ಚುಲಾಗಿ ಸಖತ್ ತಲೆನೋವು. ಐ ಮೀನ್ ಲೈಕ್ ಈ ಕೀಬೋರ್ಡಲ್ಲಿ ಮತ್ತು ಮೌಸ್ ಕಂಟ್ರೋಲಲ್ಲೆಲ್ಲ ಮಾಡೋದೆಲ್ಲ ಸಖತ್ ಕಷ್ಟ. ಓಹೋ, ಇಷ್ಟೊಂದು ಸೆಕ್ಯೂರಿಟಿ ಇದೆಯಾ? ಓಕೆ ಓಕೆ, ಇದೆ 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 ಇದೆ. ಫೋಟೋ ಎಲ್ಲ ಹಿಡಿತಾವ್ರು ಗುರು ಇಲ್ಲಿ. ಕ್ರೇಜಿ, ಮೇಜ್ ಬ್ಯಾಂಕ್ ಮೇಲೆ ಫುಲ್ ಟಾಪಲ್ಲಿ ಇಕ್ಕಿದ್ದಾರೆ. ಸೊ ಅದೇ ಜಾಗಕ್ಕೆ ಇವಾಗ ನಾವು ಹೋಗ್ಬೇಕು. ಇವಾಗ ಹಿಂಗಾನ ಮಾಡಿ ಅದನ್ನ ಲ್ಯಾಂಡ್ ಮಾಡಬೇಕು, ಇಲ್ಲಾಂದರೆ ಸ್ಕೈ ಡೈವ್ ಮಾಡ್ಬಿಡೋಣ ಗೈಸ್. ನಾವು ಹೆಂಗೆ ಹೆಂಗೆ ಇದು ಮಾಡೋದಂತ ಗೊತ್ತಾಗ್ತಾ ಇಲ್ವೇ ನನಗೆ, ಎಲ್ಲಿ ನಿಲ್ಲಿಸ್ಬೇಕು ಅಂತ. ಸೊ ಇದೆ ಗಾಡಿ ಇದೆ ಅಲ್ಲೇ. ಸೊ ಇವಾಗ ಸ್ಕೈ ಡೈವ್ ಮಾಡಬೇಕು, ಆದರೆ ಇದನ್ನು ಕಂಟ್ರೋಲ್ ಮಾಡೋಷ್ಟ್ರಲ್ಲಿ ಪ್ರಾಣ ಹೋಗುತ್ತೆ ನನಗೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ಸ್ವಲ್ಪ ಟ್ರೈ ಮಾಡಿ ನೋಡೋಣ, ಆದರೆ ನಾವು ಅದ್ರ ಹೆಲಿಪ್ಯಾಡ್ ಮೇಲೇ ನಿಲ್ಸೋಕ್ಕೆ ಟ್ರೈ ಮಾಡಿ ನೋಡೋಣ ನಾವು. ಇಲ್ಲಾಂದರೆ ಆ ಸೈಡಲ್ಲಿ ಆ ಚೂಪ್ ಚೂಪಾಗಿ ಏನೋ ಇದೆಯಲ್ವಾ, ಒಂಥರ ಈ ಫ್ಲವರ್ ಶೇಪಲ್ಲಿ ಏನೋ ಮೇಜ್ ಬ್ಯಾಂಕ್ ಹತ್ರ, ಆದರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಆಕ್ಸಿಡೆಂಟ್ ಆದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಅಲ್ಲೋಗಿ ಹೆಕ್ಬಿಡೋಣ ನಾವು ಅಲ್ಲೇ. ಸೊ ಗೈಸ್ ಜಂಪ್ ಮಾಡಬೇಕು, ಜಂಪ್ ಮಾಡಬೇಕು, ಬಿತ್ತ 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 ಜಂಪ್. ಓ ಕ್ರೇಜಿ ಗೈಸ್, ನಾನು ಜಂಪ್ ಮಾಡ್ಕೊಂಡು ಬಂದುಬಿಟ್ಟೆ ನಾನು ಆ್ಯಕ್ಚುಲಾಗೆ. ಸೊ ಆ ಪಾರ್ಟ್ನ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಯಾರಿಗೂ ಗೊತ್ತಾಗಿಲ್ಲ ನಾನು ಇಲ್ಲಿ ಮೇಲೆ ಬಂದಿದ್ದು. ಸೊ ನಾವು ಹುಷಾರಾಗಿ ಹೋಗೋಣ. ಇವಾಗ ಬಾಂಬ್ ಹಾಕೋದಾ ಇಲ್ಲ ಶೂಟ್ ಮಾಡೋಣ ಇವನ್ನ? ಬಾಂಬ್ ಹಾಕಿದ್ರೆ ಗಾಡಿ ಬ್ಲಾಸ್ಟ್ ಆಗಿಬಿಟ್ರೆ ಏನು ಮಾಡೋದು? ಫ್ರಾಂಕ್ಲಿನ್ ಸಾಯಿಸ್ಬಿಡ್ತಾನೆ. ಸೊ ಮಾಡೋದು ಬೇಡ ನಾವು. ಸೊ ಮುಚ್ಕೊಂಡು ನಾವು ಇಲ್ಲೇ ಇದು ಮಾಡೋಣ. ಸೊ ಗೈಸ್, ನಿಮ್ಗೆ ಈ ಕ್ಯಾರೆಕ್ಟರ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂದರೆ, ಏಯ್ ಸೂಸೈಡ್ ಮಾಡಿ, ಅವರವ್ರಿಗೆ ಸೂಸೈಡ್ ಮಾಡ್ಕೊತಾರಲ್ಲ, ನಿಮ್ಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಅಂದರೆ ಪೋಗೋ ಅಂತ ನೀವು ಕಮೆಂಟ್ ಡೌನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗನ್ಸ್ತಾ ಇದೆ. ಸೊ ಹೊಸ ಕ್ಯಾರೆಕ್ಟ್ರು ತೊಗೊಂಬಂದಿದ್ದಕ್ಕೆ ನನಗೂ ಇನ್ನೂ ಸ್ವಲ್ಪ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದೆ, ಯಾಕಂದರೆ ಎಷ್ಟೊಂದು ಜನ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದೀರಾ ನಿಮಗೆ. ಲೇ ಏನು ರೀ, ನೀವು ಒಂದು ಸುಮ್ಮನೆ ಹೋಗಿ ಸೂಸೈಡ್ ಮಾಡ್ಕೊತೀರ ಅಲ್ಲೇ ತಗೊಳ. ಅಯ್ಯೋ, ಈ ನನ್ನ ಮಕ್ಕಳು ಇಷ್ಟೊಂದು ದೊಡ್ಡದು ನಡೀತಾ ಇದೆ, ಈ ಓಟ್ ಆಡ್ಕೊಂಡು ಕೂತವ್ರು ಗುರು ಇವರು. ಇವಾಗ ದಾರಿನೇ ನಮಗೆ ಗೊತ್ತಿಲ್ಲ. ಇವಾಗ ಹೌದು, ಇವಾಗ ನಾವು ಹೆಲಿಕಾಪ್ಟ್ರಲ್ಲಿಂದ ಬಂದುಬಿಟ್ರಿ, ಕೆಳಗಡೆ ಹೋದರೆ ಪೊಲೀಸ್ ಇದ್ದಾನೆ, ನಾವು ಇವಾಗ ಗಾಡಿನ ತಗೊಂಡು ಹೆಂಗೆ ಹೋಗೋದು? ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಇವಾಗ ಗಾಡಿನ ತಗೊಂಡು ನಾನು ಹೋಗ್ಬೇಕಲ್ವ ಕೆಳಗಡೆ, ನಾನು ಹೆಂಗೆ ಹೋಗೋದು? ಹಾಯ್ ದೇವರೇ, ಒಂದು ಕೆಲಸ ಮಾಡೋಣ ಇರಿ, ಇವಳು ಬೇರೆ ಯಾರೋ ಓಡಾಡ್ತಾವಳೆ. ಅಯ್ಯ ತಳ, ಭಯನೇ ಪಡ್ತಾ ಇಲ್ಲ ನೋಡ್ರಿ. ಅಯ್ಯೋ ಓಡ್ತೀಯಾ? ಏಯ್ ನಿತ್ಕೊ ಶ್ಯಾ ತಗೋ. ಸೊ ಗೈಸ್, ಇವಾಗ ನಾವು ತಿರುಗೋ ಹೋಗ್ಬಿಟ್ಟು ಗಾಡಿನ ಇವಾಗ ಹೆಂಗೆ ತಗೊಂಡೋಗೋದು? ಒಂದು ಈ ಬಿಲ್ಡಿಂಗ್ ಮೇಲಿಂದ ಹಾರ್ಬೇಕು ನಾವು, ಅದೊಂದೇ ನಮಗಿರೋದು. ಸೊ ಸುಮ್ಮನೆ ನಾವು ಹಾರ್ಬಿಡೋಣ ಬನ್ನಿ ಬಿಲ್ಡಿಂಗ್ ಮೇಲಿಂದ. ಸೊ ಇಲ್ಲಿರೋರ್ನೆಲ್ಲಾರನ್ನು ಸಹಿಸ್ಬಿಟ್ಟಿದ್ದೀವಿ ಗುರು. ರಾಯಲ್ ಎನ್ಫೀಲ್ಡು ಬೈಕು ಸಖತ್ತಾಗಿದೆ ಗಾಡಿ ಅಂತೂ ನೋಡಿ ತಗೋ. ಸೊ ನಾವು ಫ್ರಾಂಕ್ಲಿನ್ ಬಂದುಬಿಟ್ಟು ಕಾಲ್ ಮಾಡಿ ಹೇಳಿದನು ನಮಗೆ ಈ ಥರ ಒಂದು ಪ್ರೈವೇಟ್ ಪಾರ್ಕಿಂಗ್ ಜಾಗ ಇದೆ ಅಂತ. ಗುರು 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 ಸಾಯ್ಬಿಡ, ಓ ಸಾಯ್ಬೇಡ 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 ಅಪ್ಪಾ ಸರ್ಯ ಬಿಡ್ದ ಗುರು. ಆದರೆ ಪೋಗೋಗೆ ಏನೂ ಆಗಲ್ಲ, ಪೋಗೋಗೆ ನಿಜಾಗ್ಲೂ ಪೋಗೋಗೆ ಏನೂ ಆಗಲ್ಲ. ಸೊ ಅದಕ್ಕೆ ಸೊ ಇವಾಗ ಬನ್ನಿ ಗಾಡಿ ನಾನು ತಗೊಂಡು ನಾವೇ ಸ್ಟ್ರೈಟಾಗಿ ಹೋಗ್ತಾ ಇರೋಣ ನಾವು. ಸೊ ಇಲ್ಲಿರೋ ಪೊಲೀಸ್ ಅವರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ, ಯಾರು ಪೊಲೀಸ್ ಅವ್ರು ಇಲ್ಲ ಇಲ್ಲಿ. ಸೊ ಬಂದಿರೋ ಜಾಗಕ್ಕೆ ತಿರುಗೂ ಬಂದಿದ್ದೀವಿ, ಕಾರ್ ಇಲ್ಲಿದೆ ನೋಡಿ ನಮ್ಮದು ಆಲ್ರೆಡಿ. ಸೊ ಇವಾಗ ಬಂದುಬಿಟ್ಟು ಫ್ರಾಂಕ್ಲಿನ್ ಬಂದ್ಬಿಟ್ಟು ಒಂದು ಪ್ರೈವೇಟ್ ಜಾಗ ಬಂದುಬಿಟ್ಟು ಪಾರ್ಕಿಂಗ್ ಪ್ರೈವೇಟ್ ಪಾರ್ಕಿಂಗ್ ಇಕ್ಕಿದನಂತೆ ಆ ಲೊಕೇಶನಿಗೆ ಬಾ ಅಂತ ಹೇಳಿದ ಗಾಡಿ ತಗೊಂಡು.
ಸೊ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ಹಾಕೋ ಪ್ರತಿಯೊಂದು ವೀಡಿಯೋನು ನಿಮ್ಗೆ ಆನ್ ಟೈಮ್ ಬರ್ತಾ ಇರುತ್ತೆ. ಅದು ಇಲ್ದಿರ ನೀವು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನೀವು ಇನ್ನೂ ಫಾಲೋ ಮಾಡ್ಕೊಳ್ಳಿ, ಇಂದ ಫಾಲೋ ಮಾಡ್ಕೊಂಬಿಡಿ. ಅಲ್ಲಿ ಇನ್ನೂ ನಾನು ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆನೇ. ಸೊ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಯಾವ ವೀಡಿಯೋ ನೆಕ್ಸ್ಟ್ ಬರ್ತಾ ಇದೆ ಅಂತ. ಸೊ ಇವತ್ತಿಂದ ನಾನು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಕರೆಕ್ಟಾಗಿ ಡೇ ಬೈ ಡೇ ನಾನು ಫಾಲೋ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಇದು ಕಂಟಿನ್ಯೂಷನ್ ಸ್ಟೋರಿನೇ, ಇದು ಏನೇ ಕಂಟಿನ್ಯೂಷನ್ ಸ್ಟೋರಿ ನಾನು ಮಾಡಿರೋದು ಅಂದರೆ ಈ ಶೆಡ್ಡು ಕಂಟಿನ್ಯೂಷನ್ ಸ್ಟೋರಿನೇ ಮಾಡಬೇಕು. ಸೊ ಅದು ಈ ಮೂರು ಜನನೂ ಬಂದುಬಿಟ್ಟು ತುಂಬ ಈ ಗ್ಯಾಂಗ್ಸ್ಟರ್ ಫೀಲ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಲೋ ಆ್ಯಂಡ್ ಜಾಬ್ಸ್ ಎಲ್ಲ ಮಾಡೋರು ಯಾರೂ ಇಲ್ಲ. ಸೊ ಅದಕ್ಕೆ ಪೋಗೋ ಅಂತ ಒಂದು ಹೊಸ ಕ್ಯಾರೆಕ್ಟರ್ ನಾನು ಒಂದು ಕರ್ಕೊಂಬಂದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸ್ತಿದೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಡೌನಲ್ಲಿ ಕಮೆಂಟಲ್ಲಿ ಹೋಗ್ಬಿಟ್ಟು ಪೋಗೋ ಅಂತ ಟೈಪ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನನಗನ್ಸ್ತಾ ಇದೆ ಗೈಸ್. ಸೊ ನನಗಂತೂ ಇಷ್ಟ ಆಗೋಯ್ತು ಹೆಸರು, ಪೋಗೋ ಅಂತರ ಚೆನ್ನಾಗಿದೆ ಹೆಸರು. ಸೊ ನಂಗೆ ತುಂಬ ಇಷ್ಟ ಆಗೋಯ್ತು ಪೋಗೋ ಅಂತ. ಸೊ ಈ ಜಾಗದಲ್ಲೇ ಎಲ್ಲೋ ಒಂದು ಶೆಡ್ ಇದೆಯಂತೆ, ಆ ಶೆಡ್ ಒಳಗಡೆ ಹೋಗಿ ಹಾಕ್ಬೇಕಂತ ಹೇಳಿದ ನಮಗೆ ಅವನು. ಸೊ ಇಲ್ಲಿ ಯಾದಗುರು ಓಪನ್ ಆಗಿದೆ. ಸೊ ಅದೇ ಓಪನ್ ಆಗಬೇಕು. ಹಾಂ, ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ಸೊ ಈ ಗಾಡಿನ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಫ್ರಾಂಕ್ಲಿನ್ಗೆ ನಾವು ಕಾಲ್ ಮಾಡಿ ಹೇಳಿಬಿಟ್ರೆ ಫ್ರಾಂಕ್ಲಿನ್ ಬಂದುಬಿಟ್ಟು ತೊಗೊಂಡ್ಬಿಡ್ತಾನೆ ಗಾಡಿನ. ಸೊ ಇದು ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಗಾಡಿ, ಲಾಸ್ ಆ್ಯಂಥಸಲ್ಲಿ ಇರೋ ಒಂದೇ ಒಂದು ಬುಲೆಟ್ ಗಾಡಿ ಅಂದರೆ ಇದು ಒಂದೇ. ಸೊ ಇವಾಗ ಆ ಬುಲೆಟ್ ಗಾಡಿನೇ ನಾನು ತೊಗೊಂಬಂದಿರೋದು, ಅದು ಹೈ ಸೆಕ್ಯೂರಿಟಿ ಇರೋದ್ರಿಂದ ನಾವು ತೊಗೊಂಬಂದಿದ್ದೀವಿ. ಸೊ ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಫ್ರಾಂಕ್ಲಿನಾಗಿ ಚೇಂಜ್ ಆಗಿಬಿಟ್ಟು ನಾವು ಬರೋಣ, ಬನ್ನಿ. ಸೊ ಫ್ರಾಂಕ್ಲಿನೇ ಬಂದುಬಿಟ್ಟಿದ್ದಾನೆ ಆ ಲೊಕೇಶನ್ಗೆ ತಿರುಗುನು. ಸೊ ಈ ಲೊಕೇಶನಲ್ಲೇ ಇರೋದು ಗಾಡಿ. ಸೊ ಇಲ್ಲಿ ಹೋಗ್ಬಿಟ್ಟು ಆ ಗಾಡಿನ ತೊಗೊಂಡು ಅವ್ನು ಹೋಗ್ತಾ ಇರೋದಷ್ಟೇ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನನ್ನ ಚಾಲೆಂಜಸ್ಸು ಏನಾನ ಇತ್ತು ಅಂದರೆ ಅದನ್ನು ಕಮೆಂಟ್ ಡೌನ್ ಮಾಡಿ. ಸೊ ಲೈಕ್ ಮಾಡೋಕ್ಕಂತೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ. ಸೊ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು, ಲೈಕು, ಕಮೆಂಟು, ಶೇರು ಎಲ್ಲನೂ ನನಗೆ ತುಂಬ ಮೋಟಿವೇಶನ್ ಆಗಿರುತ್ತೆ. ಸೊ ನನಗೆ ಸಪೋರ್ಟ್ ಮಾಡಿದ್ದೀರಾ ಇಷ್ಟು ದೂರ, ಇನ್ನೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್ ಬಾಯ್ ಫ್ರಮ್ ಟೆಫ್ ಗೇಮ ಕನ್ನಡ. ಬಾಯ್ ಗೈಸ್.